ಒಂದು ಬಹಳ ದೊಡ್ಡ ನಿರ್ಣಯ ಮುಂದಿನ ದಿನಗಳಲ್ಲಿ ಆಗೋದಿದೆ ಇಷ್ಟು ವರ್ಷಗಳ ಕಾಲ ವಕಫೇಸರಲ್ಲಿ ಸುಮಾರು 9.5 ಲಕ್ಷಕ್ಕಿಂತ ಹೆಚ್ಚಿನ ಜಮೀನನ್ನ ವಶಪಡಿಸಿಕೊಂಡು ಅದರಲ್ಲಿ ಲಕ್ಷಗಟ್ಟಲೆ ಎಕರೆ ಜಮೀನುಗಳಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಮುಸಲ್ಮಾನ ಮುಖಂಡರು ಒತ್ತುವರಿ ಮಾಡಿಕೊಂಡು ಲ್ಯಾಂಡ್ ಮಾಫಿಯಾವನ್ನ ಮಾಡ್ತಾ ಇದ್ದಾರೆ ಹೊಸದಾಗಿ ಸಾವಿರಾರು ಎಕರೆ ಜಮೀನುಗಳಿಗೆ ನೋಟಿಸ್ ಅನ್ನು ಕೊಟ್ಟು ಅದನ್ನು ವಕ್ಫ ಅನ್ನುವಂತ ಹೆಸರಲ್ಲಿ ಮಾಡ್ತಾ ಇದ್ದಾರೆ ದೇಶದಲ್ಲಿ ರಕ್ಷಣಾ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಬಿಟ್ರೆ ಅತ್ಯಂತ ಹೆಚ್ಚು ಜಮೀನು ಹೊಂದಿರುವಂತ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ವಕ್ಫ್ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸಾವಿರ ಹೆಸರಲ್ಲಿದ್ದಂತ ವಕ್ಫ್ ಖಾತೆ ವಕ್ಫ್ ಜಮೀನು ಇವತ್ತು 9.5 ಲಕ್ಷಕ್ಕಿಂತ ಹೆಚ್ಚು ಎಕರೆನ ಒಂದಕ್ಕೆ ಹೇಗೆ ಸಾಧ್ಯ ಆಯಿತು ವಕ್ಫ್ ಅನ್ನುವಂತ ಪದ ಇರುವಂತದೇ ಅಲ್ಲನಿಗೆ ದಾನ ಮಾಡುವಂತದ್ದು ಈ ದೇಶದಲ್ಲಿ ಎಷ್ಟು ಜನ ಮುಸಲ್ಮಾನರು ಅಲ್ಲನ ಹೆಸರಲ್ಲಿ ದಾನ ಮಾಡಿದ್ದಾರೆ ಬಹಳ ಆಶ್ಚರ್ಯದ ಸಂಗತಿ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1950 ರಲ್ಲಿ ಮನ್ನಣೆ ಮಾಡಿದಂತ ಸಂವಿಧಾನದಲ್ಲಿ ವಕ್ಫ್ ಅನ್ನುವಂತ ಪದನೇ ಇಲ್ಲ ಉದ್ದೇಶಪೂರ್ವಕವಾಗಿ 1954-55 ಸಂದರ್ಭದಲ್ಲಿ ಈ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರ್ ಅವರು ವಕ್ಫ್ ಅನ್ನುವಂತ ಹೊಸ ವಿಚಾರವನ್ನ ದೇಶದ ಮುಂದೆ ಇಟ್ರು ಕಾನೂನು ತಂದ್ರು 1995 ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ವಕ್ಫ್ಗೆ ವಕ್ಫ್ ಆಕ್ಟ್ ಅನ್ನು ಅಮೆಂಡ್ಮೆಂಟ್ ಮಾಡಿ ವಿಶೇಷ ಅಧಿಕಾರವನ್ನ ವಕ್ಫ್ ಇಲಾಖೆಗೆ ಕೊಡಲಾಯಿತು ಇದರಲ್ಲಿ ಏನಾಗಿದೆ ಸೆಕ್ಷನ್ 83-84 ಪ್ರಕಾರ ವಕ್ಫ್ ಟ್ರಿಬ್ಯುನಲ್ ಅನ್ನು ಮಾಡಲಾಯಿತು ಸೆಕ್ಷನ್ 85 ಪ್ರಕಾರ ಎಸಿಗೆ ಡಿಸಿಗೆ ಸಿವಿಲ್ ಕೋರ್ಟ್ಗೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಇದ್ದಂತ ರೆವಿನ್ಯೂ ಅಧಿಕಾರವನ್ನ ತೆಗೆದುಹಾಕಲಾಯಿತು